मीटिंग कई नायक तयारिया फाइनल मीटिंग नड़ीवंतु फाइनल मीटिंग मल्लिकार्जुन खर्गे निवास राज्य नायक चर्चे आगते अवंत कुतूहल ನೆನ್ನೆಯಿಂದಲೇ ದೆಹಲಿಯಲ್ಲಿ ಸಿದ್ದರಾಮಯ್ಯನವರು ಬೀಡು ಬಿಟ್ಟಿದ್ದಾರೆ ಅವರಿಗೆ ಅವರ ಆಪ್ತರು ಕೂಡ ಸಹಾಯವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಇರ್ತಾ ಇದ್ದಾರೆ ಮತ್ತು ಒಂದು ಶಕ್ತಿ ಪ್ರದರ್ಶನ ಕೂಡ ಆಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ದೆಹಲಿಗೆ ಡಿಕೆ ಶುಕುಮಾರ್ ಅವರು ಈಗ ತಾನೆ ಆಗಮಿಸಿದ್ದಾರೆ ಈ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಭಾಗಿಯಾಗೋದಕ್ಕೆ ಇಲ್ಲಿ ಡಿಕೆಶಿ ಮನವೊಲಿಸುವಲ್ಲಿ ಹೈಕಮಾಂಡ್ ನ ನಾಯಕರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇವಾಗ ಮತ್ತಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರಭು ಪ್ರಭು ಡಿಕೆ ಶುಕುಮಾರ್ ಅವರು ತರಾತುರಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಗೆ ತೆರಳಿದ್ದಾರೆ ಈ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಮತ್ತು ಡಿಕೆಶಿ ಸಿದ್ದರಾಮಯ್ಯ ಅವರು ಇಷ್ಟು ಜನ ಮಾತ್ರ ಇರ್ತಾರಾ ಅಥವಾ ವೇಣುಗೋಪಾಲ್ ಅವರು ಸುರ್ಜೇವಾಲ ಅಥವಾ ಬೇರೆ ಯಾರಾದರೂ ನಾಯಕರು ಇರ್ತಾರಾ ನಿತಿ ಈಗ ಡಿಕೆಶಿ ಅವರು ದೆಹಲಿಗೆ ಬಂದಿದ್ದಾರೆ ಮತ್ತಷ್ಟು ರಾಜಕೀಯ ಚಟುವಟಿಕೆಗಳು ಕರಿಗೆದರುತ್ತಾ ಇದೆ ಸಿಎಂ ಆಯ್ಕೆ ವಿಚಾರ ಸಂಬಂಧಪಟ್ಟಂತೆ ಬಹುತೇಕವಾಗಿ ಸಿಎಂ ಆಗುವುದು ಸಿದ್ದರಾಮಯ್ಯನವರೇ ಅನ್ನೋದು ಅದು ಸತ್ಯ ಗೊತ್ತಿದ್ರು ಕೂಡ ಬಟ್ ಅಧಿಕೃತವಾಗಿ ಅದು ಹೈಕಮಾಂಡ್ ಇಂದ ಅನೌನ್ಸಾಗಬೇಕಾಗುತ್ತೆ ಈಗ ಬಂದಿರುವಂತ ಮಾಹಿತಿ ಸಂಜೆ 4 ಗಂಟೆಗೆ ಸಭೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಸೋನಿಯಾ ಗಾಂಧಿ ಕೂಡ ಈಗ ಬರಬೇಕಾಗಿದೆ ಹಾಗಾಗಿ ಅವರಿಗೋಸ್ಕರ ಈಗ ಎಲ್ಲ ನಾಯಕರು ಕಾಯ್ತಿದ್ದಾರೆ ಸುರ್ಜೇವಾಲ ವೇಣುಗೋಪಾಲ್ ಜೊತೆಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಅಂತಿಮವಾಗಿ ಈ 5-6 ಜನ ನಾಯಕರ ನೇತೃತ್ವದಲ್ಲಿ ಒಂದು ಸಭೆ ಆಗುತ್ತೆ ಯಾರಿಗೂ ಕೂಡ ಸಿದ್ದರಾಮಯ್ಯ ಆಪ್ತರಿಗೂ ಮತ್ತು ಡಿಕೆ ಶಿವಕುಮಾರ್ ಅವರು ಒಬ್ಬರೇ ಹೋಗಿದ್ರಿಂದಾಗಿ ಯಾರಿಗೂ ಕೂಡ ಅಲ್ಲಿ ಅವಕಾಶಗಳು ಇರೋದಿಲ್ಲ ಹಾಗಾಗಿ ಆ ರಹಸ್ಯ ಮತಪೆಟ್ಟಿಗೆ ಏನಿದೆ ಅದನ್ನ ಓಪನ್ ಮಾಡಿ ಅವರ ಸಮ್ಮುಖದಲ್ಲೇ ಎಷ್ಟು ಜನ ಶಾಸಕರು ಸಿದ್ದರಾಮಯ್ಯನವರಿಗೆ ಓಟ್ ಮಾಡಿದ್ದಾರೆ ಅಂತ ಹೇಳಿ ಅವರ ಮುಂದೆನೇ ಆ ಸಂಖ್ಯೆಗಳನ್ನು ಹೇಳಲಾಗುತ್ತೆ ಡಿಕೆ ಶಿವಕುಮಾರ್ ಅವರು ಕೂಡ ಅವರ ಸಂಖ್ಯೆಯನ್ನು ಹೇಳಲಾಗುತ್ತೆ ಎಷ್ಟು ಜನ ಬೆಂಬಲವನ್ನ ಕೊಟ್ಟಿದ್ದಾರೆ ಅಂತ ಅದರ ಆಧಾರದ ಮೇಲೆ ಅದು ನಿರ್ಧಾರ ಆಗುತ್ತೆ ಬಹುತೇಕವಾಗಿ ನಮ್ ಗೊತ್ತಿದೆ ಸಿದ್ದರಾಮಯ್ಯನವರ ಪರವಾದಂತ ಓಟ್ಗಳು ಜಾಸ್ತಿ ಆಗಿದೆ ಸುಮಾರು 105 ಜನ ಶಾಸಕರು ಬೆಂಬಲವನ್ನ ಕೊಟ್ಟಿದ್ದಾರೆ ಅವರಿಗೆ ಈಗಾಗಲೇ ಓಟ್ ಮಾಡಿದ್ದಾರೆ ಅಂತ ಹೇಳಿ ಬಟ್ ಈಗ ಸಿದ್ದರಾಮಯ್ಯನವರು ಯಾವುದೇ ರೀತಿಯಂತ ಒಂದು ಮಾಧ್ಯಮದ ಮುಂದೆ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ ಯಾಕಂದ್ರೆ ಅವರಿಗೆ ಚೆನ್ನಾಗಿ ಗೊತ್ತಿದೆ ಏನಾಗುತ್ತೆ ಮುಂದೆ ಅಂತ ಡಿಕೆ ಶಿವಕುಮಾರ್ ಅವರನ್ನ ಮನವೊಲಿಸುವಂತಕ್ಕಿರುತ್ತೆ ಅವರಿಗೆ ಯಾವ ಸ್ಥಾನಮಾನಗಳನ್ನು ಕೊಡಬಹುದು ಈಗ ಸಿಎಂ ಸ್ಥಾನ ಬಿಟ್ರೆ ಸ್ಥಾನಮಾನಗಳು ಅಂತಂದ್ರೆ ಡಿಸಿಎಂ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಅವರು ಒಪ್ಪಲಿಕ್ಕಿಲ್ಲ ನಾನು ಮೊದಲು ನನ್ನ 2 ವರ್ಷ ಮಾಡ್ತೀರಾ ನನ್ನ ಮೊದಲ ಅವಧಿಯಲ್ಲಿ ಮಾಡಿ ಅನ್ನುವಂತ ಪಟ್ಟನ್ನ ಹಿಂದೆ ಹಿಡಿದಿದ್ರು ಆದ್ರೆ ಈಗ ಆ ಮನಸ್ಥಿತಿ ಡಿಕೆ ಶಿವಕುಮಾರ್ ಅವರಿಗಿಲ್ಲ ಯಾಕಂತ ಹೇಳಿದ್ರೆ ಬಹುತೇಕವಾಗಿ ಸಿದ್ದರಾಮಯ್ಯ ಅವರನ್ನೇ ಆಯ್ಕೆ ಮಾಡುತ್ತೆ ಹೈಕಮಾಂಡ್ ಶಾಸಕರ ಅಭಿಪ್ರಾಯದ ಮೇಲೆ ಅನ್ನೋದು ಅವ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಬಟ್ ಡಿಕೆ ಶಿವಕುಮಾರ್ ಅವರು ಏನ್ ಡಿಮ್ಯಾಂಡ್ ಮಾಡಬಹುದಾದ್ರೆ ಈಗ ಸಹಜವಾಗಿ ಅವರಿಗೆ ಈ ಹಿಂದೆ ಇಂಧನ ಖಾತೆಯನ್ನು ಕೂಡ ಕೊಡಲಾಗಿತ್ತು 2013 ಈ ಹಿಂದೆನೂ ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ ಸಚಿವರಾಗಿದ್ರು ಅದರ ಜೊತೆಗೆ ಈಗ ಪ್ರಬಲ ಖಾತೆಗಳನ್ನ ಅವರಿಗೆ ಕೊಡಬಹುದು ಅಥವಾ 2-3 ಖಾತೆಗಳ ಜವಾಬ್ದಾರಿಯನ್ನ ಡಿಕೆ ಶಿವಕುಮಾರ್ ಅವರಿಗೆ ಕೊಡಬಹುದು ಅಂತ ಹೇಳಲಾಗ್ತಿದೆ ಸಹಜವಾಗಿ ಇಂಧನ ಖಾತೆಯ ಮೇಲೆ ಡಿಕೆ ಶಿವಕುಮಾರ್ ಅವರು ಕಣ್ಣಿಟ್ಟಿದ್ದಾರೆ ಅದರ ಹೊರತುಪಡಿಸಿದ್ರೆ ಗೃಹ ಖಾತೆಯ ಜವಾಬ್ದಾರಿಯನ್ನು ಕೂಡ ಅವ್ರು ಕೊಡಬಹುದು ಅಥವಾ ಅವರು ಸೂಚಿಸಿದಂತ ಅಥವಾ ಅವರು ಕೇಳಿರುವಂತಹ ಕೆಲವೊಂದಿಷ್ಟು ಅವರ ಆಪ್ತರೇನಿದ್ದಾರೆ ಅವರ ಆಪ್ತ ಶಾಸಕರಿಗೂ ಕೂಡ ಉನ್ನತವಾದಂತಹ ಸ್ಥಾನಮಾನಗಳನ್ನ ಕೊಡುವಂತಹ ಸಾಧ್ಯತೆಗಳಿದ್ದಾವೆ 2 ವರ್ಷ ಸಿದ್ದರಾಮಯ್ಯವರು ಇರಲಿ ಅಥವಾ ಲೋಕಸಭೆ ಚುನಾವಣೆ ಬರೋವರೆಗೂ ಕೂಡ ಇವರೇ ಇರಲಿ ಮುಂದೆ ನೋಡೋಣ ಅನ್ನುವಂಥ ಮಾತನ್ನ ಮಾತ್ರ ಹೇಳ್ಬೋದು 2.5 ವರ್ಷ ನೀವು 2.5 ವರ್ಷ ಅವರು ಅನ್ನುವಂಥ ಮಾತಿಲ್ಲಿ ಪ್ರಮೇಯ ಬರೋದಿಲ್ಲ ಹಾಗಾಗಿ ಬಹುತೇಕವಾಗಿ ನಮ್ಗನ್ನಿಸ್ತಾ ಇದೆ ಇವತ್ತೇ ರಾತ್ರಿ 8 ಗಂಟೆ ಒಳಗಡೆ ಸಿದ್ದರಾಮಯ್ಯನವರೇ ಕರ್ನಾಟಕದ ಮುಖ್ಯಮಂತ್ರಿ ಅಂತ ಹೇಳಿ ಹೈಕಮಾಂಡ್ ನಿಂದ ಘೋಷಣೆ ಆಗುವ ಸಂಭವಗಳು ಜಾಸ್ತಿ ಆಗ್ತಾ ಇದೆ ಇವೆಲ್ಲ ನೋಡ್ತಿದ್ರೆ ಯಾಕಂತಂದ್ರೆ ವಿಳಂಬ ಆಗ್ತಾ ಇದೆ ಖಂಡಿತವಾಗ್ಲಿ 2-3 ದಿನ ಆಯ್ತು ಇವೆಲ್ಲ ಬೆಳವಣಿಗೆಗಳು ನಡೀತಾ ಇದ್ದು ಬಟ್ ಡಿಕೆ ಶಿವಕುಮಾರ್ ನಿನ್ನೆ ಅನಾರೋಗ್ಯ ಕಾರಣ ಅಂತ ಹೇಳಿ ಹುಟ್ಟುಹಬ್ಬ ಕಾರಣ ಅಂತ ಹೇಳಿ ಅವರು ಡೆಲ್ಲಿಗೆ ಹೋಗಿರ್ಲಿಲ್ಲ ಬಟ್ ಅಸಲಿ ಕಾರಣ ಅಂತ ಹೇಳಿದ್ರೆ ಸೋನಿಯಾ ಗಾಂಧಿ ಅವರು ಡೆಲ್ಲಿಲಿ ಇರ್ಲಿಲ್ಲ ರಾಹುಲ್ ಗಾಂಧಿ ಅವರು ಕೂಡ ಡೆಲ್ಲಿಲಿ ಇರ್ಲಿಲ್ಲ ಇವತ್ ಬಂದಿದ್ದಾರೆ ಅವರು ಹಾಗಾಗಿನೇ ಆ ಒಂದು ಕಾರಣಕ್ಕಾಗಿ ಅವ್ರು ಹೋಗಿರ್ಲಿಲ್ಲ ಬಟ್ ಇಬ್ಬರು ನಾಯಕರನ್ನ ಮುಖಾಮುಖಿಯಾಗಿ ಕೂರಿಸ್ಕೊಂಡು ವಾಸ್ತವತೆಯನ್ನ ಹೇಳಿ ವೀಕ್ಷಕರಿಂದ ತತ್ಯ ದರ್ಶನವನ್ನ ಮಾಡಿಸಿ ಅವರ ಮನವೊಲಿಸಿ ಒಗ್ಗಟ್ಟಿನ ಮಂತ್ರ ಈಗ ಡಿಕೆ ಶಿವಕುಮಾರ್ ಅವ್ರನ್ನು ಕೂಡ ದೂರ ಇಟ್ಟು ಅನೌನ್ಸ್ ಮಾಡೋಕೆ ಆಗುವುದಿಲ್ಲ ಅಥವಾ ಸಿದ್ದರಾಮಯ್ಯ ಅವರನ್ನು ಕೂಡ ಕಡೆಗಣಿಸುವಂತಹ ಪ್ರಶ್ನೆಯಲ್ಲೇ ಬರೋದಿಲ್ಲ ಹಾಗಾಗಿಯೇ ಮುಂದಿನ ಲೋಕಸಭಾ ಚುನಾವಣೆ ಮೇಲೆ ಮತ್ತು ಭವಿಷ್ಯದ ಕಾಂಗ್ರೆಸ್ನ ಸಂಘಟನೆ ದೃಷ್ಟಿಯಿಂದ ಇಬ್ಬರು ನಾಯಕರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಒಂದು ಎಚ್ಚರಿಕೆ ಹೆಜ್ಜೆಯನ್ನ ಹೈಕಮಾಂಡ್ ಇಡ್ತಾ ಇದೆ ಹಾಗಾಗಿ ಬಹುತೇಕವಾಗಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವಿನ ಸಂಬಂಧಗಳು ಈ ಹಿಂದೆ ಹೇಗಿತ್ತೋ ಅದು ಮತ್ತೆ ಅದನ್ನ ಬ್ಯಾಲೆನ್ಸ್ ಮಾಡುವಂತಹ ಪ್ರಯತ್ನಗಳನ್ನು ಇಬ್ಬರು ನಾಯಕರು ಮಾಡಿದ್ರು ಈಗ ಯಾವುದೇ ರೀತಿಯಿಂದ ಪರಿಣಾಮ ಬೀರಬಾರದು ಅಂತ ಆ ಸಂದೇಶವನ್ನ ಕೊಡ್ಲಿಕ್ಕೋಸ್ಕರ ಮಾತ್ರ ನಾಯಕರನ್ನು ಕೂಡ ಡೆಲ್ಲಿ ಕರೆಸ್ಕೊಂಡು ಈ ರೀತಿ ಚರ್ಚೆ ಮಾಡ್ತಿದ್ರು ಬಹುತೇಕವಾಗಿ ಸಿದ್ದರಾಮಯ್ಯನವರು 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗುವುದು ಖಚಿತ ಆಗಿದೆ ಬಟ್ ಅನೌನ್ಸ್ಮೆಂಟ್ ಮಾತ್ರ ಬಾಕಿ ಇದೆ ಧನ್ಯವಾದ ಪ್ರಭು ತಮ್ಮೆಲ್ಲ ಡೀಟೇಲ್ಸ್ಗಾಗಿ